ಅಹಂಕಾರ ಇದೊಂದು ಚಿಕ್ಕ ಪದ, ಆದರೂ ಇದರ ಪ್ರಭಾವ ದೊಡ್ಡ ದೊಡ್ಡದಾಗಿರುತ್ತೆ. ಹಾಗೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಮನುಷ್ಯ ಇವತ್ತಿನವರೆಗೂ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ ಈ ಅಹಂಕಾರದ ನಿಜವಾದ ರೂಪ ಏನು ಅಂತ. ಕೆಲವರು ಇದಕ್ಕೆ ಗರ್ವ ಅಂತ ಹೆಸರಿಡ್ತಾರೆ, ಇನ್ನು ಕೆಲವರು ಇದಕ್ಕೆ ಆತ್ಮಗೌರವ ಅನ್ನೋ ಹೆಸರಿಡ್ತಾರೆ. ಆಗ ಎಲ್ಲಿಂದಾನೋ ಎಂಥ ಒಂದು ಪರ್ವ ಬರುತ್ತೆ ಅಂದ್ರೆ ಅಂತಹ ಸಮಯ ಬಂದು ಈ ಅಹಂಕಾರನ ಚೂರು ಚೂರು ಮಾಡಿ ಹಾಕತ್ತೆ. ಹಾಗಾದಾಗ ಗರ್ವ ನಿಮ್ಮನ್ನ ಕಾಪಾಡೋಕ್ಕಾಗಲ್ಲ, ಅಥವಾ ನಿಮ್ಮ ಆತ್ಮಗೌರವ ಕೂಡ. ಇದಕ್ಕೆ ನಿಮಗೊಂದು ಉದಾಹರಣೆ ಕೊಡೋದಾದ್ರೆ, ಈಗ ನೀವು ಎಲ್ಲಿ ಕೂತಿದ್ದೀರೋ ಅದೇ ಮನೆಯಲ್ಲಿ ಮೇಲ್ ನೋಡಿ ಆ ಸೂರಿನ ಕಡೆಗೆ. ಒಂದು ವೇಳೆ ಈ ಸೂರು ಅಹಂಕಾರ ತೋರಿಸಿದ್ರೆ, ನೋಡಿ ನಾನು ಎಲ್ರಿಗಿಂತ ಎತ್ತರದ ಸ್ಥಾನದಲ್ಲಿದ್ದೀನಿ, ನನಗಿಂತ ಮೇಲೆ ಬೇರೆ ಯಾರೂ ಇಲ್ಲ, ನಾನು ಈ ಮನೆಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ನೆರಳು ಕೊಡ್ತೀನಿ, ಇಂಥ ಅಹಂಕಾರ ಬಂದ್ಬಿಟ್ರೆ ಆಗೇನಾಗತ್ತೆ? ಹಾಗೆ ಯೋಚನೆ ಮಾಡಿ, ಮಾರನೇ ದಿನಾನೇ ಅದರ ಮೇಲೆ ಇನ್ನೊಂದು ಮನೇನ ಕಟ್ಟಿಬಿಟ್ರೆ ಹಾಗೇನಾಗತ್ತೆ? ಅದೇ ಸೂರು ಯಾವುದಕ್ಕೆ ಅಹಂಕಾರ ಇತ್ತೋ, ಎಲ್ರಿಗಿಂತ ಎತ್ತರದಲ್ಲಿ ಇದ್ದೀನಿ ಅಂತ, ಅದು ಈಗ ನೆಲ ಆಗೋಗಿದೆ. ಇದೇ ಆಗೋದು. ಮನಸ್ಸಿನಲ್ಲಿ ಯಾವಾಗ್ಲೂ ಅಹಂಕಾರ ಇಟ್ಕೋಬೇಡಿ. ನೀವು ಮನಸ್ಸಲ್ಲಿ ಏನಾದ್ರೂ ಇಟ್ಕೊಳ್ಳೋ ಹಾಗಿದ್ರೆ ಪ್ರೀತಿ ಇಟ್ಕೊಳ್ಳಿ, ಸ್ನೇಹ ಇಟ್ಕೊಳ್ಳಿ. ಈ ಅಹಂಕಾರಕ್ಕೆ ಏನ್ ಬೇಕಾದ್ರೂ ಹೆಸರು ಕೊಡಿ, ಗರ್ವ ಅಂತಾನೋ ಆತ್ಮಗೌರವ ಅಂತಾನೋ, ಯಾವ ರೀತಿಯಲ್ಲೂ ನಿಮಗಿದು ಲಾಭ ಕೊಡೋದಿಲ್ಲ. ಅದಕ್ಕೆ ಈ ಅಹಂಕಾರ ಅನ್ನೋದನ್ನೇ ಬಿಟ್ಬಿಡಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.